ಕ್ಷಮಾ ಕ್ಷಮಾ, ವಿಕ್ಕಿ ಎಲ್ಲಿದ್ದೀರೋ, ಬೇಗ ಬಂದ್ರು. ಏನತ್ತೆ? ಅರೆ ಇದೇನಜ್ಜಿ ನಿನ್ ಕೈಯಲ್ಲಿ ಸ್ವೀಟ್ ಬಾಕ್ಸ್? ಖುಷಿ ಖುಷಿಗೆ ಬೇಕರಿಗೆ ಹೋಗಿ ಸ್ವೀಟ್ ತಗೊಂಬಂದೆ. ಅತ್ತೆ ನೀವು ಹೊರಗಿನಿಂದ ಸ್ವೀಟ್ ತಗೊಂಡ್ ಬಂದ್ ತಿನ್ನೋದಿಲ್ವಲ್ಲ? ಅಮ್ಮ ಅಜ್ಜಿ ನಿನ್ನೆದುರುಗಡೆ ತಿನ್ನಲ್ಲ ಅಷ್ಟೇ, ಕದ್ದು ಮುಚ್ಚಿ ತಿಂತಾನೆ ಇರ್ತಾರೆ. ಏಯ್ ಕೊಡ್ತೀನಿ ನೋಡು ಕಪಾಳಕ್ಕೆ. ನಾನ್ ಕದ್ದು ಮುಚ್ಚಿ ತಿನ್ನೋದನ್ನ ಯಾವಾಗ್ಲೂ ನೋಡಿದ್ದೆ ನೀನು? ಅತ್ತೆ ಅವನೇನೋ ಹೇಳ್ದ ಬಿಡಿ, ನೀವ್ ಹಾಗೆಲ್ಲ ತಿನ್ನಲ್ಲ. ನೋಡಿ ಎಷ್ಟು ಡಯಟ್, ಇಷ್ಟು ಸ್ಲಿಮ್ ಆಗ್ಬಿಟ್ಟಿದ್ದೀರಾ. ಹೇ ಕ್ಷಮ, ನಾನ್ ದಪ್ಪ ಇದ್ದೀನಿ ಅಂತ ಅಣಕ ಮಾಡ್ತಿದ್ಯಾ? ಹಾಗೇನು ಇಲ್ಲ ಅತ್ತೆ, ಮೊದ್ಲು ಸ್ವೀಟ್ ಏನಕ್ ತಂದ್ರಿ ಅಂತ ಹೇಳಿ. ಅಯ್ಯೋ ಹುಡುಗನ್ ಮನೆಯವರು ಫೋನ್ ಮಾಡಿದ್ರು, ನೀನ್ ಕಳಿಸಿ ಜಾನ್ವಿ ಫೋಟೋ ನೋಡಿ ಮನೆಯವರೆಲ್ಲ ತುಂಬಾ ಖುಷಿಯಾಗಿದ್ದಾರಂತೆ. ಮೊಬೈಲ್ಗೆ ಆ ಹುಡುಗನ್ ಫೋಟೋ, ಯಾವ ಕೆಲ್ಸ, ಸಂಬಳ ಎಷ್ಟು ಎಲ್ಲ ಕಳಿಸಿದಾರಂತೆ. ಬೇಗ ನೋಡಿ ಮೊಬೈಲ್ನ. ಹೌದಾ ವಿಕಿ, ಮೊಬೈಲ್ ತಗೋ. ಏನೋ ಚೆನ್ನಾಗೇ ಇದ್ದಾನೆ, ತಿಂಗಳಿಗೆ 2 ಲಕ್ಷ ಸಂಬಳ ಅಂತೆ. ಎರಡು ಲಕ್ಷ? ಅಬ್ಬಾ ಹುಡುಗ ಬಂದು ನಮ್ ಜಾನ್ವಿನ ನೋಡಿ ಮದ್ವೆ ಫಿಕ್ಸ್ ಆಗ್ಬಿಟ್ರೆ ನಮ್ ಜಾನ್ವಿ ಅದೃಷ್ಟ ಕುಲಾಯಿಸ್ದಂಗೆ. ಕ್ಷಮ, ನಾನು ಅವ್ರಿಗೆ ಹೇಳಿದೆ ವರದಕ್ಷಿಣೆ ಕೊಡಕ್ ನಮ್ಗಾಗಲ್ಲ ರೀ ಅಂತ. ಅದಕ್ಕೆ ಅವ್ರೇನಂದ್ರು ಗೊತ್ತಾ, ಹುಡುಗಿ ನಮ್ಗಿಷ್ಟ ಆಗಿದ್ದಾಳೆ, ಎಲ್ಲ ಖರ್ಚು ನಾವೇ ಹಾಕಿ ಮದ್ವೆ ಮಾಡ್ಕೋತೀವಿ ಅಂತ ಹೇಳಿದ್ರು ಕಣೆ. ಅದಕ್ಕೆ ಖುಷಿಗೆ ಸ್ವೀಟ್ ತಗೊಂಬಂದಿದ್ದು. ಕ್ಷಮ ಅನ್ನು ಅನ್ನು ಆ ವಿಕ್ಕಿ ಅನ್ನು ಆ ಮಾಡು ಆ ಆ. ಇನ್ ಉಳಿದಿರೋದೆಲ್ಲ ನಾನು ಒಬ್ಳೇ ತಿನ್ನೋದು, ನೀವ್ ಯಾರು ನಾನೇನು ಪ್ರಶ್ನೆ ಮಾಡಬಾರ್ದು. ಮುಂಬೈ ಹೆಡ್ ಆಫೀಸ್. ಹಲೋ ಸರ್, ನಮಸ್ತೆ. ನಮಸ್ತೆ ಗಿರೀಶ್, ಹೇಗಿದ್ದೀರಾ? ಐ ಆಮ್ ಫೈನ್ ಸರ್, ನೀವು ಹೇಗಿದ್ದೀರಾ? ಮಿಸ್ಟರ್ ಗಿರೀಶ್, ನಿಮ್ಗೊಂದು ಸರ್ಪ್ರೈಸ್ ನ್ಯೂಸ್ ಇದೆ. ಸರ್ಪ್ರೈಸಾ? ಹೇಳಿ ಸರ್. ಕಂಪ್ನಿಗೆ ಯಾವುದಾದ್ರೂ ಹೊಸ ಅಸೈನ್ಮೆಂಟ್ ಸಿಗ್ತಾ ಇದೆಯಾ? ಎಸ್ ಗಿರೀಶ್, ಯು ಆರ್ ರೈಟ್. ಅಮೆರಿಕದ ಒಂದು ದೊಡ್ಡ ಕಂಪ್ನಿ ನಮ್ ಜೊತೆ ಟೈಅಪ್ ಆಗಿದೆ. ವಾವ್, ದಟ್ಸ್ ಅ ಗ್ರೇಟ್ ನ್ಯೂಸ್ ಸರ್. ಇಂಡಿಯಾದಲ್ಲಿ ಕೆಲಸ ಮಾಡಕ್ಕೆ ಮುಂದೆ ಬಂದಿದೆ. ಈಗ ಅದರ ರೆಸ್ಪಾನ್ಸಿಬಿಲಿಟಿ ಪೂರಾ ನಿಮ್ ಮೇಲೆ ಬಿದ್ದಿದೆ. ನನ್ ಮೇಲ? ಹೌದು ಗಿರೀಶ್, ಆ ಕಂಪ್ನಿ ಎಲ್ಲ ಡೀಲ್ ಮಾಡಿ ಕೆಲಸ ಮಾಡಕ್ ನೀವೇ ಬೆಸ್ಟ್ ಪರ್ಸನ್, ಹಾಗಂತ ಕಂಪ್ನಿ ಡಿಸೈಡ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಗಿರೀಶ್, ಇಡೀ ಇಂಡಿಯಾದಲ್ಲೇ ಕಂಪ್ನಿ ತಗೊಂಡು ಎಲ್ಲ ಅಸೈನ್ಮೆಂಟ್ ಗಳನ್ನ ಸಕ್ಸಸ್ ಮಾಡಿ ಕಂಪ್ನಿಗೆ ನೇಮ್ ಅಂಡ್ ಫೇಮ್ ತಂದ್ಕೊಟ್ಟಿರೋದು ಬೆಂಗಳೂರು ಆಫೀಸ್, ಅದರಲ್ಲೂ ನೀವು. ಅದಕ್ಕೋಸ್ಕರ ಒಂದು ದೊಡ್ಡ ಫಂಕ್ಷನ್ ಮಾಡಿ ಅಲ್ಲಿ ನಿಮ್ಮನ್ನ ಹಾನರ್ ಮಾಡಬೇಕು ಅಂತ ಕಂಪನಿ ಡಿಸೈಡ್ ಮಾಡಿದೆ. ಥ್ಯಾಂಕ್ ಯು, ಬಾಯ್ ಗಿರೀಶ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಬಾಯ್. ಏನ್ ಸರ್ ತುಂಬಾ ಖುಷಿಯಾಗಿದ್ದೀರಾ? ಹ್ಮ್, ಒಂದೊಳ್ಳೆ ನ್ಯೂಸ್ ಇದೆ, ನಾನೇ ಹೊರಗೆ ಬಂದು ಹೇಳ್ತೀನಿ. ಆಯ್ತು ಸರ್.
ಈ ಸಕ್ಸಸ್ಗೆ ಕಾರಣ ನೀವೇ. ಅರೇ ಯಾಕೆಲ್ಲರೂ ಹೀಗೆ ನಿಂತ್ಬಿಟ್ರಿ? ಏನೋ ಗುಡ್ ನ್ಯೂಸ್ ಇದೆ, ಹೊರಗಡೆ ಬಂದು ಹೇಳ್ತೀನಿ ಅಂತ ಹೇಳಿದ್ರಲ್ಲ ಸರ್. ಓ ಅದಾ ಮುನಿಯಪ್ಪ, ನಾನು ಇಲ್ಲಿಂದ ಬಾಂಬೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸರ್ ಇದು ಶಾಕಿಂಗ್ ನ್ಯೂಸು, ಗುಡ್ ನ್ಯೂಸ್ ಹೇಗಾಗತ್ತೆ ಸರ್? ಸರ್ ಪ್ಲೀಸ್ ಸರ್, ನೀವು ಇಲ್ಲೇ ಇರಿ, ಬಾಂಬೆಗೆ ಹೋಗಬೇಡಿ ಸರ್. ಹೌದು ಸರ್, ದಯವಿಟ್ಟು ನೀವು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಸರ್. ಮುನಿಯಪ್ಪ, ನಾನೇನು ಪರ್ಮನೆಂಟಾಗಿ ಹೋಗ್ತಾ ಇಲ್ಲ, ಒಂದು ಹೊಸ ಅಸೈನ್ಮೆಂಟ್ ಇಶ್ಯೂ ಆಗಿ ಎರಡು ದಿನದ ಮಟ್ಟಿಗೆ ಕರೆಸ್ಕೋತಿದ್ದಾರೆ ಅಷ್ಟೇ. ಮತ್ತೆ ಇಲ್ಲಿಗೆ ಬರ್ತಿದ್ದೀರಲ್ವಾ ಸರ್? ಹೌದು, ಖಂಡಿತ ಬರ್ತೀನಿ. ಹಾಂ, ಈಗ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್. ಇಡೀ ದೇಶದಲ್ಲಿ ನಮ್ಮ ಬ್ರಾಂಚ್ ಉತ್ತಮ ಸಾಧನೆ ಮಾಡಿದೆ ಅಂತ ಕಂಪನಿ ಗುರುತಿಸಿದೆ. ಅದಕ್ಕಾಗಿ ನಮ್ಮ ಕಂಪನಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ನಿಮ್ಮೆಲ್ಲರ ಪರವಾಗಿ ನನ್ನನ್ನು ಹಾನರ್ ಮಾಡ್ತಿದೆ. ಹೌದಾ ಸರ್? ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಮುನಿಯಪ್ಪ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಂದಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಆ ಫಂಕ್ಷನ್ಗೆ ನೀವೆಲ್ಲರೂ ತಪ್ಪೇ ಹಾಜರಾಗಬೇಕು. ಓಕೆ ಸರ್. ಇವಾಗ ಕ್ಷಮಾ ಮೇಡಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಸರ್? ಅವರು ಫಂಕ್ಷನ್ ಬರ್ತಾರೆ, ಹಾಗೆ ಈ ಆಫೀಸ್ಗೂ ಬರ್ತಾರೆ. ಕೆಲಸ ಮಾಡಿ, ಕೆಲಸ ಮಾಡಿ. ಈ ಅಕೇಶನಲ್ಲಿ ನೀವಿರಲೇಬೇಕು. ಈ ಕಂಪ್ನಿನಲ್ಲಿ ನನಗಿಷ್ಟೆಲ್ಲ ಒಳ್ಳೆ ಹೆಸರು ಸಿಗೋದಕ್ಕೆ ಕಾರಣ ನೀವು. ಆ ಎಲ್ಲ ಗೌರವ ನಿಮಗೆ ಸಲ್ಲಬೇಕು. ಆದರೆ ನೀವು ನನ್ನ ವಿಷಯದಲ್ಲಿ ತಲೆ ಹಾಕಬೇಡಿ. ನಿಮ್ಮಿಂದನೇ ನನಗೆ ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ರೆ ಲಕ್ಷ್ಮ, ನನಗೆ ಹ್ಯಾಕ್ ಫೋನ್ ಮಾಡಲಿ ನಿಮಗೆ? ಇದು ಆಫೀಸ್ ವಿಷಯ, ನಾನು ನಿಮಗೆ ಫೋನ್ ಮಾಡ್ಬೋದು, ಮಾಡ್ತೀನಿ. ಇವ್ರು ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಹಾಯ್ ಕ್ಷಮಾ. ಕ್ಷಮಾ, ಇವತ್ತು ನನ್ನ ಜೀವನದಲ್ಲಿ ಒಂದು ಮಹತ್ತರವಾದ ಘಳಿಗೆ ಎದುರಾಗಿದೆ. ಆ್ಯಕ್ಚುಲಿ ಅದರಲ್ಲಿ ನೀವು ಕೂಡ ಪಾಲ್ದಾರರು. ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಫೋನ್ ಮಾಡಿದೆ. ಕ್ಷಮಾ, ಕ್ಷಮಾ, ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ಇದ್ದೀರಲ್ಲ ಸರ್. ಕ್ಷಮಾ ಅವರಿಲ್ಲ, ವಿಕ್ಕಿ ಮಾತಾಡ್ತಿರೋದು. ಸಾರಿ ವಿಕ್ಕಿ, ವಿಕ್ಕಿ ಕ್ಷಮಾ ಅವರಿದ್ದರೆ ಫೋನ್ ಕೊಡ್ತೀಯಪ್ಪ. ನೋಡಿ ಸರ್,
ನಿಮ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡವನ್ ನಾನಲ್ಲ. ಆದ್ರೂ ಹೇಳ್ತೀನಿ, ದಯವಿಟ್ಟು ನಮ್ಮಮ್ಮನಿಗೆ ಫೋನ್ ಮಾಡಬೇಡಿ. ನೀ ಫೋನ್ ಮಾಡಿದ್ರಿ ಅಂತ ಅಮ್ಮನಿಗೆ ಮನೇಲಿ ಸಮಸ್ಯೆ ಆಗುತ್ತೆ, ಹೊರಗೆ ನಮ್ಮ ಕೆಲ್ಸಗಳಿಗೆ ತೊಂದರೆ ಆಗ್ತಿದೆ. ನೀವ್ ಯಾಕೆ ನಮ್ಮಮ್ಮನ ನೆಮ್ಮದಿ ಹಾಳು ಮಾಡ್ತೀರಾ? ನೋಡಿ, ದಯವಿಟ್ಟು ಇನ್ಮೇಲೆ ನಮ್ಮಮ್ಮನಿಗೆ ಫೋನ್ ಮಾಡಬೇಡಿ. ನಿಂತ್ಕೋ, ಯಾರಿಗ್ ನೀನ್ ಕಾಲ್ ಮಾಡ್ಬೇಡಿ ಅಂತ ಹೇಳಿದ್ದು? ಗಿರೀಶ್ ಸರ್ ಫೋನ್ ಮಾಡಿದ್ರು, ಅಮ್ಮನಿಗಿನ್ಮೇಲೆ ಫೋನ್ ಮಾಡ್ಬೇಡಿ ಅಂತ ಹೇಳಿದ್ದೀನಿ. ಅವ್ರು ಕಾಲ್ ಮಾಡಿದಾಗ ಈ ರೀತಿ ಹೇಳು ಅಂತ ನಾನ್ ನಿನ್ಗೆ ಹೇಳಿದ್ನಾ? ಅಮ್ಮ, ಅದು ಅವತ್ತು ಅವ್ರಿಗೇನು ಉತ್ತರ ಕೊಡ್ಬೇಕು, ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ತೀರ್ಮಾನ ಮಾಡ್ಬೇಕಾಗಿರೋಳು ನಾನು. ನಮ್ ಕಂಪ್ನಿ ಟೆಂಡರ್ ಸೀಕ್ರೆಟ್ ನ ಬೇರೆ ಕಂಪ್ನಿಗೆ ಮಾರ್ದೋಳು ಅಂತ ನನ್ ಮೇಲೆ ಅಪವಾದ ಬಂದಾಗ ಅದನ್ನ ಕಂಡಿಡ್ದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ದವ್ರು ಕಣ ಅವರು. ಅವರಿಂದ ನನ್ಗೆ ಆಫೀಸ್ ಅಲ್ಲಿ ಸಹಾಯ ಆಗಿದೆ. ಅವತ್ತು ನೀವ್ ಅಲ್ಲಿಗೆ ಬಂದಿದ್ರಿಂದ ನಿಮ್ಮಿಂದ ಸಮಸ್ಯೆ ಆಯ್ತು ಅಂತ ನಾನು ಹೇಳ್ದೆ. ಹಾಗಂತ ಹಿಂದೆ ಮುಂದೆ ಗೊತ್ತಿಲ್ಲದೆ ಎಲ್ರಿಗೂ ಉತ್ತರ ಕೊಡೋ ಅಷ್ಟು ದೊಡ್ಡವನಾಗ್ಬೇಡ ನೀನು. ಗ್ಯಾಸ್ ಮೇಲೆ ಬರ್ತಾ ಇದೆಯಲ್ಲ. ಹೇ, ಅಯ್ಯೋ, ನಿನ್ನ ಶ್ರೀದೇವಿ, ಗ್ಯಾಸ್ ನೀನ್ ಮಾಡ್ದ? ರೀ, ನಾನು ಅದನ್ನ ಆನ್ ಮಾಡೇ ಇಲ್ಲ. ಅದು ಹೇಗ್ ಆನ್ ಆಯ್ತು? ಹಾಗಾದ್ರೆ ನೀನ್ ಇಲ್ಲಿ ಬಂದೇ ಇಲ್ವಾ? ಬಂದಿದ್ದೆ ರೀ, ಆದ್ರೆ ಮತ್ತೆ ಪಾತ್ರೆ ತರಕ್ಕೆ ಅಂತ ಹೊರಗಡೆ ಹೋದೆ. ಅದು ಹೇಗ್ ಆನ್ ಆಯ್ತು? ಹೋಗ್ಲಿ ಬಿಡು, ಆನ್ ಮಾಡಿ ಮರ್ತಿದ್ಯಾ ಅನ್ಸುತ್ತೆ. ನೆಕ್ಸ್ಟ್ ಟೈಮು ಹುಷಾರು. ಅದ್ ಸರಿ, ಏನ್ ಅಡಿಗೆ ಮಾಡ್ತಾ ಇದೀಯಾ? ರೀ, ಅನ್ನ ಸಾರು ಪಲ್ಯ ಮಜ್ಜಿಗೆ ಹುಳಿ ಇದೆಲ್ಲ ಮಾಡ್ತಾ ಇದ್ದೀನಿ. ವಾವ್, ಸೂಪರ್. ಮಾಡು ಮಾಡು. ಹೇಳಿ ಸರ್, ಹೇಗ್ ನಡೀತಾ ಇದೆ? ಕಿರಣ್, ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ನನ್ನ ಹೆಂಡತಿಗೆ ಫುಲ್ ಡೋಸ್ ಕೊಟ್ಟಿದ್ದೀನಿ. ನೀವು ಕಿಲಾಡಿ ಬಿಡಿ ಸರ್, ಮಾಡೇ ಮಾಡ್ತೀರಾ? ಐಡಿಯಾ ನಿಂದೇ ಅಲ್ವಾ? ಕಿರಣ್, ನನ್ನ ಹೆಂಡತಿ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನೀನು ಇನ್ ಟೈಮ್ಗೆ ಬಂದ್ರು. ಓಕೆ ಸರ್. ಅಂದಾಗೆ ನನ್ನ ಹೆಂಡತಿ ಏನ್ ಅಡಿಗೆ ಮಾಡ್ತಾ ಇದ್ದಾಳೆ ಗೊತ್ತಾ? ಅಮ್ಮ, ಮಾ,
ನನ್ ಮಗನ್ ಮುಖದಲ್ಲಿ ಸಂತೋಷ ಎದ್ದು ಕಾಣಿಸ್ತಾ ಇದೆ. ಖುಷಿಗೆ ಮಾ, ಈ ಮನೆಯಿಂದ ನನಗೆ ಬಿಡುಗಡೆ ಸಿಗ್ತಾ ಇದೆ ಅನ್ನೋ ಖುಷಿಗೆ. ಯಾವ ತರ ಬಿಡುಗಡೆ ಅಣ್ಣ? ವಸು, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿಜವಾಗಿಯೂ? ನೀವೊಬ್ರೇ ಹೋಗ್ಬೇಡಿ ಸರ್, ನಮ್ಮನ್ನು ನಿಮ್ ಜೊತೆಲಿ ಕರ್ಕೊಂಡು ಹೋಗಿ. ನೋ, ನಾನೊಬ್ನೇ ಪ್ರೈವೇಟ್ ಆಗಿ ಫ್ರೀ ಆಗಿರ್ಬೇಕು. ಆಯ್ತು, ಅದ್ ಯಾವ ಊರಿಗೆ ಹೋಗ್ತಿದ್ಯಾ ಅಂತ ಅದನ್ನಾದ್ರೂ ಹೇಳೋ. ಇನ್ಯಾವ ಊರಮ್ಮ? ಎಲ್ಲ ಅನುಕೂಲ ಇರೋ ಬಾಂಬೆಗೆ ಹೋಗ್ತಾ ಇದ್ದೀವಿ. ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿ ಏನೋ ಸಾಧನೆ ಮಾಡ್ತೀಯಾ? ಮಾ, ನಮ್ಮ ಕಂಪ್ನಿ ಈಗ ಒಂದು ಅಮೇರಿಕನ್ ಕಂಪ್ನಿ ಜೊತೆ ಟೈಅಪ್ ಆಗ್ತಿದೆ. ಅದ್ರ ವ್ಯವಹಾರ ನೋಡ್ಕೊಳ್ಳೋದಕ್ಕೆ ನಾನೇ ಸರಿ ಅಂತ ಮುಂಬೈ ಆಫೀಸ್ ಅವರು ಡಿಸೈಡ್ ಮಾಡಿದ್ದಾರೆ, ಕರೆಸ್ಕೋತಾ ಇದ್ದಾರೆ. ಒಂದು ಸ್ವಲ್ಪ ದಿನ ನಾನು ಅಲ್ಲೇ ಇರಬೇಕಾಗತ್ತೆ. ಈ ಸಂತೋಷದ ವಿಷಯ ಹೇಳೋದಕ್ಕೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದೀಯಾ? ಇನ್ನೊಂದು ಸಂತೋಷದ ವಿಷಯ ಇದೆ. ಇಡೀ ಇಂಡಿಯಾದಲ್ಲೇ ಅಚೀವ್ಮೆಂಟ್ ಅಲ್ಲಿ ನಮ್ಮ ಬ್ರಾಂಚ್ ಬೆಸ್ಟ್ ಬ್ರಾಂಚ್ ಅಂತ ಸೆಲೆಕ್ಟ್ ಆಗಿದೆ. ಸದ್ಯದಲ್ಲೇ ನಮ್ಮ ಕಂಪ್ನಿಯವರು ಒಂದು ದೊಡ್ಡ ಫಂಕ್ಷನ್ ಮಾಡಿ ನನ್ನನ್ನು ಹಾನರ್ ಮಾಡ್ತಿದ್ದಾರೆ. ವಾವ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಗಿರಿ, ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ಅಮ್ಮ. ವಾವ್ ಅಣ್ಣ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕಂಪ್ನಿ ನಿಮ್ಗೆ ಆನರ್ ಮಾಡ್ತಾ ಇರೋದನ್ನ ನೋಡೋ ಅದೃಷ್ಟ ನಮ್ಗಿದೆ ಅಲ್ವಾ ಸರ್? ವೈ ನಾಟ್, ಅವತ್ತಿನ ದಿನ ಇಡೀ ಫ್ಯಾಮಿಲಿಯಲ್ಲಿ ಇರಬೇಕಾಗುತ್ತೆ. ವಿಲ್ ಆಲ್ ಗೋ ಟುಗೆದರ್. ಓಕೆ, ಹಾಕಿದ್ದೀನಿ. ಹೌದು, ಉಪ್ಪು ಹಾಕಿದ್ರು ಯಾಕೆ ಡೌಟು ನನಗೆ? ನಾನು ನಿಜವಾಗ್ಲೂ ಮರ್ತೋಗ್ತಿದ್ದೀನ. ಗ್ಯಾಸ್ ಹೇಗೆ ಆನ್ ಆಯ್ತು? ಇನ್ ಮುಂದೆ ನಾನು ಹುಷಾರಾಗಿರ್ಬೇಕು. ಇವತ್ತು ಅವ್ರ ಜೊತೆ ಖುಷಿ ಖುಷಿಯಾಗಿ ಊಟ ಮಾಡಬೇಕು. ಸರ್, ಸರ್, ನಿಧಾನ. ನಿನ್ ಬಾಕ್ಸ್ ತಂದಿರೋದು ನನ್ನ ಹೆಂಡತಿ ನೋಡ್ಬಾರ್ದು. ಪೊಲೀಸ್ ಬ್ರೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಮಾಡ್ಲೇಬೇಕು. ಒಳಗೆ ನನ್ನ ಹೆಂಡತಿ ಅಡಿಗೆ ಮಾಡ್ತಾ ಇದ್ದಾಳೆ. ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ನಿನ್ ಹೇಳಿದೀನಿ. ನಾನ್ ಕೊಟ್ಟಿರೋ ಲಿಸ್ಟ್ ಅಲ್ಲೆಲ್ಲ ಇದೇ ತಾನೇ ಇದು? ಆ ವಿಷಯದಲ್ಲಿ ನಾನು ಪರ್ಫೆಕ್ಟ್ ಸರ್. ತಗೊಳ್ಳಿ. ಥ್ಯಾಂಕ್ ಯು. ಸರಿ, ನಿನ್ನ ನೋಡು. ಸರಿ.